ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ರೈತರಿಗೆ ಇದೊಂದು ಉಪಯುಕ್ತವಾದಂತ ಮಾಹಿತಿ. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಬಹಳ ಮುಖ್ಯವಾದಂತ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೀವೇನಾದರೂ ರೈತರಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹೌದು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಹಳಷ್ಟು ಮುಖ್ಯವಾದಂತ ಮಾಹಿತಿ ಏನಪ್ಪ ಅಂತಂದ್ರೆ, ನಿಮಗೆ ರೈತರಿಗೆ ಬೇಕಾಗುವಂತ 9 ಪ್ರಮುಖ ಪ್ರಮಾಣ ಪತ್ರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಈ ಒಂದು ಪ್ರಮಾಣ ಪತ್ರಗಳೇನಿದ್ದಾವೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಕಂಪಲ್ಸರಿ ಬೇಕಾಗುತ್ತೆ. ಈ ಒಂದು ಪ್ರಮಾಣ ಪತ್ರಗಳು ನಿಮ್ಮ ಹತ್ರ ಇತ್ತಪ್ಪ ಅಂತಂದ್ರೆ, ನಿಮಗೆ ಯಾವುದೇ ಲೋನ್ ಅನ್ನ ಪಡಿಬಹುದು, ಸರ್ಕಾರಿ ಸೌಲಭ್ಯಗಳನ್ನ ಪಡಿಬಹುದು, ಪಿಂಚಣಿಯನ್ನ ಪಡಿಬಹುದು, ಮತ್ತೆ ಇತರೆ ನಿಮ್ಮ ಮಕ್ಕಳ ಎಜುಕೇಶನ್ ಕೂಡ ಯೂಸ್ ಮಾಡಬಹುದು. ಎಲ್ಲ ಕೆಲಸ ಕಾರ್ಯಗಳಿಗೆ ಈ ಒಂದು ಪ್ರಮಾಣ ಪತ್ರಗಳು ಕಂಪಲ್ಸರಿ ಬೇಕಾಗುತ್ತೆ. ಆ ಒಂದು ಪ್ರಮಾಣ ಪತ್ರಗಳು ಯಾವ್ಯಾವ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು. ಮೊದಲನೇದಾಗಿ ಗೇಣಿ ರಹಿತ ದೃಢೀಕರಣ ಪತ್ರ, ಎರಡನೇದು ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ, ಮೂರನೇದು ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ, ನಾಲ್ಕನೇದು ಸಣ್ಣ ಹಾಗೂ ಅತಿ ಸಣ್ಣ ರೈತರ ಹಿಡುವಳಿದಾರರ ಪ್ರಮಾಣ ಪತ್ರ, ಇನ್ನು ಆರನೇದು ನೋಡ್ತಿರ್ಬೋದು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ, ಏಳನೇದು ಭೂ ಹಿಡುವಳಿ ಪ್ರಮಾಣ ಪತ್ರ, ಬೋನಫೈಡ್ ದೃಢೀಕರಣ ಪತ್ರ, ಮತ್ತೆ ಸಾಲ ತೀರಿಸುವ ಶಕ್ತಿ ಪ್ರಮಾಣ ಪತ್ರ, ಇನ್ನು ವ್ಯವಸಾಯಗಾರ ದೃಢೀಕರಣ ಪ್ರಮಾಣ ಪತ್ರ. ಹೌದು ಫ್ರೆಂಡ್ಸ್, ಈ 9 ಪ್ರಮಾಣ ಪತ್ರಗಳೆಂದವೆ ರೈತರಿಗೆ ಬಹಳಷ್ಟು ಮುಖ್ಯವಾದವು. ಅಂದ್ರೆ ಈ ಒಂದು ಪ್ರಮಾಣ ಪತ್ರಗಳನ್ನ ಪಡೆಯೋದು ಯಾವ ರೀತಿ, ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಪ್ರಮಾಣ ಪತ್ರಗಳನ್ನ ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅಂದ್ರೆ ಈ ಒಂದು ಪ್ರಮಾಣ ಪತ್ರಗಳಿಂದ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಕೂಡ ಸ್ವಲ್ಪ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಯಾವ್ದಾದ್ರು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್ ನಲ್ಲಿ ನಾಡ ಕಚೇರಿ ಅಂತ ಜಸ್ಟ್ ಟೈಪ್ ಮಾಡಿ, ಇದರ ಲಿಂಕ್ ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಬಹುದು. ಇಲ್ಲಿ ನಾಡ ಕಚೇರಿ ಅಂತ ಮೊದಲಿಗೆ ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ನಾಡ ಕಚೇರಿ ಅಂತ ನಿಮಗೆ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ನಾಡ ಕಚೇರಿಗೆ ಸಂಬಂಧಪಟ್ಟಂತಹ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಅಪ್ಲೈ ಆನ್ಲೈನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಈ ರೀತಿಗೆ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನ್ಯೂ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಲೆಫ್ಟ್ಗೆ. ಆ ಒಂದು ನ್ಯೂ ರಿಕ್ವೆಸ್ಟ್ ನಲ್ಲಿ ಅಗ್ರಿ ಸರ್ವಿಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಗ್ರಿ ಸರ್ವಿಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈತರಿಗೆ ಸಂಬಂಧಪಟ್ಟಂತ ಏನು ಪ್ರಮುಖವಾದಂತ ಪ್ರಮಾಣ ಪತ್ರಗಳನ್ನ ಪಡೆಯೋದಕ್ಕೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕಂಡು ಬರುತ್ತೆ. ನಿಮಗೆ ಮೊದಲನೇದಾಗಿ ಗೇಣಿ ರಹಿತ ದೃಢೀಕರಣ ಪ್ರಮಾಣ ಪತ್ರ, ಅಂದ್ರೆ ನಿಮ್ಮ ಹತ್ರ ನೀವು ಗೇಣಿ ರಹಿತ ದೃಢೀಕರಣ ಪ್ರಮಾಣ ಪತ್ರ ಪಡಿಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿಂದ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಇನ್ನು ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ, ಅಂದ್ರೆ ನಿಮ್ಮ ಕುಟುಂಬ ವ್ಯವಸಾಯಗಾರರ ಒಂದು ಕುಟುಂಬ ಅನ್ನೋದಕ್ಕೆ ಇಲ್ಲಿ ಒಂದು ವ್ಯವಸಾಯಗಾರರ ಕುಟುಂಬದ ದೃಢೀಕರಣ ಪತ್ರ ಪಡೆಯೋದಕ್ಕೆ ಇಲ್ಲಿ ಒಂದು ಆಪ್ಷನ್ ಅನ್ನ ಕೊಡಲಾಗಿದೆ. ಇನ್ನು ಮೂರನೇ ನೋಡ್ತಿರ್ಬೋದು ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪ್ರಮಾಣ ಪತ್ರ. ಹೌದು ಫ್ರೆಂಡ್ಸ್, ನಿಮ್ಮ ಹತ್ರ ಜಮೀನು ಇಲ್ಲ ಅನ್ನೋದಕ್ಕೆ ಇದು ಒಂದು ದೃಢೀಕರಣ ಪತ್ರ. ಅಂದ್ರೆ ನಿಮಗೆ ಗೊತ್ತಿರ್ಬೋದು ಈ ಒಂದು ಭೂ ಒಡೆತನ ಯೋಜನೆ ನಾನು ಆಲ್ಮೋಸ್ಟ್ ಬಹಳ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಈ ಭೂ ಒಡೆತನ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಜಮೀನು ಇಲ್ಲದಿರುವುದರ ಬಗ್ಗೆ ದೃಢೀಕರಣ ಪತ್ರ ಕೊಡಿ ಅಂತ ಕೇಳ್ತಾರೆ. ಅವಾಗ ಈ ಒಂದು ಜಮೀನು ಇಲ್ಲದಿರುವ ಬಗ್ಗೆ ದೃಢೀಕರಣ ಪತ್ರ ನೀವು ಕೊಡಬೇಕಾಗುತ್ತೆ. ಮತ್ತೆ ಇನ್ನು ಸಣ್ಣ ಹಾಗೂ ಅತಿ ಸಣ್ಣ ಹಿಡುವಳಿದಾರರ ಪ್ರಮಾಣ ಪತ್ರ, ಅಂದ್ರೆ ಬಹಳಷ್ಟು ನಿಮಗೆ ಈ ಒಂದು ಲೋನ್ಗಳನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ನೀವು ಸಣ್ಣ ರೈತರ ಅಥವಾ ಅತಿ ಸಣ್ಣ ರೈತರ ಅಂತ ಕೇಳ್ತಿರ್ತಾರೆ, ಆ ಒಂದು ಹಿಡುವಳಿದಾರರ ಒಂದು ಪ್ರಮಾಣ ಪತ್ರ ಬೇಕಂತ ಕೇಳ್ತಿರ್ತಾರೆ. ಅವಾಗ ಇದು ನಿಮಗೆ ಈ ಒಂದು ಪ್ರಮಾಣ ಪತ್ರ ಯೂಸ್ ಆಗುತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ, ಹೌದು ಫ್ರೆಂಡ್ಸ್, ನೀವು ಕೃಷಿಕರು ಅನ್ನೋದಕ್ಕೆ ಒಂದು ಪ್ರಮಾಣ ಪತ್ರ ಇರುತ್ತೆ. ಆ ಒಂದು ಪ್ರಮಾಣ ಪತ್ರ ಕೂಡ ಬಹಳಷ್ಟು ನಿಮಗೆ ಕೆಲಸ ಕಾರ್ಯಕ್ಕೆ ಯೂಸ್ ಆಗುತ್ತೆ. ಅಂದ್ರೆ ಯಾವುದೇ ಸರ್ಕಾರಿ ಯೋಜನೆ ಮತ್ತೆ ಲೋನ್ಗಳನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ ಕೊಡಿ ಅಂತ ಕೇಳ್ತಾರೆ. ಅವಾಗ ಈ ಒಂದು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ಇತ್ತಂದ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನು ಭೂ ಹಿಡುವಳಿ ಪ್ರಮಾಣ ಪತ್ರ, ನೀವು ಭೂ ಹಿಡುವಳಿದಾರರ ಅಂತ ಕೇಳ್ತಿರ್ತಾರೆ ಒಂದ್ಸಲ, ಅಂತ ಸಂದರ್ಭದಲ್ಲಿ ಈ ಒಂದು ಭೂ ಹಿಡುವಳಿ ಪ್ರಮಾಣ ಪತ್ರ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನು ಬೋನಫೈಡ್ ದೃಢೀಕರಣ ಪತ್ರ ಅಂತ ರೈತರಿಗೆ ಕೂಡ ಇದನ್ನು ಕೇಳ್ತಿರ್ತಾರೆ. ಇದನ್ನು ಪಡಿಬೇಕಾದ್ರೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಬೋನಫೈಡ್ ದೃಢೀಕರಣ ಪತ್ರವನ್ನ ನೀವು ಮಾಡಿಸಬಹುದು. ಇನ್ನು ಸಾಲ ತೀರಿಸುವ ಶಕ್ತಿ ಪ್ರಮಾಣ ಪತ್ರ, ಹೌದು ಫ್ರೆಂಡ್ಸ್, ನೀವು ಯಾವುದಾದ್ರು ಬ್ಯಾಂಕ್ಗಳ ಮುಖಾಂತರ ಅಥವಾ ಸರ್ಕಾರಿ ಯೋಜನೆಗಳ ಮುಖಾಂತರ ಸಾಲವನ್ನ ತೆಗೆದುಕೊಳ್ತಿದ್ರೆ ಅವಾಗ ನಿಮಗೆ ಕೆಲವೊಂದು ಕಡೆ ಏನಾಗುತ್ತಂದ್ರೆ ಸಾಲ ತೀರಿಸುವಂತ ಶಕ್ತಿ ಪ್ರಮಾಣ ಪತ್ರವನ್ನ
ನೀವು ಅಪ್ಲೋಡ್ ಮಾಡಿ ಅಥವಾ ಬೇಕು ಅಂತ ಕೇಳ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಸಾಲ ತೀರಿಸುವಂತ ಶಕ್ತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಇನ್ನು ವ್ಯವಸಾಯಗಾರ ದೃಢೀಕರಣ ಪತ್ರ ಅಂದ್ರೆ ನೀವು ಅರ್ಜಿ ಸಲ್ಲಿಸುವಂತವ್ರು ಯಾವುದೇ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಿದ್ರೆ ಅಂತ ಸಂದರ್ಭದಲ್ಲಿ ನೀವು ವ್ಯವಸಾಯಗಾರರ ಅದಕ್ಕೊಂದು ದೃಢೀಕರಣ ಪತ್ರ ಕೊಡಿ ಅಂತ ಕೇಳ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ವ್ಯವಸಾಯಗಾರ ದೃಢೀಕರಣ ಪತ್ರ ಏನಿದೆ ಬೇಕಾಗುತ್ತೆ. ಈ ರೀತಿಯಾಗಿ ಈ 9 ದೃಢೀಕರಣ ಪತ್ರಗಳು ಏನಿದ್ದಾವೆ ಕಂಪಲ್ಸರಿ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಂದ್ರೆ ಈ ಒಂದು 9 ದೃಢೀಕರಣ ಪತ್ರಗಳು ನಿಮ್ಮ ಹತ್ರ ಇತ್ತಂದ್ರೆ ಯಾವುದೇ ಯೋಜನೆಗಳಿಗಾಗಲಿ ಅಥವಾ ಲೋನ್ಗಳಿಗಾಗಲಿ ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ ಫ್ಯೂಚರ್ಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅಂದ್ರೆ ಇದರಲ್ಲಿ ನಾನು ಒಂದು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಂತ. ಇಲ್ಲಿ ನೋಡ್ತಿರ್ಬೋದು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ಅಂತ ಒಂದು ಜಸ್ಟ್ ಆಪ್ಷನ್ ಇದೆ. ಇದನ್ನ ಅಪ್ಲೈ ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ನೀವು ಕೃಷಿಕರು ಅನ್ನೋದಕ್ಕೆ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರಕ್ಕೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ಈಗ ನಾವು ನೋಡೋಣ. ಅಂದ್ರೆ ನೀವು ಇಲ್ಲಿ ಬೇಕಾಗುವಂತ ಪ್ರಮಾಣ ಪತ್ರವನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ನೀವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಇಲ್ಲಿ ನಾನು ಕೃಷಿ ಕಾರ್ಮಿಕ ಪ್ರಮಾಣ ಪತ್ರವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಒಂದು ಮಾತ್ರ ನಾನು ತೋರಿಸ್ತೀನಿ. ಇದೇ ರೀತಿಯಾಗಿ ನೀವು ಬೇಕಾದಂತಹ ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಇಲ್ಲಿ ನಿಮ್ಮ ತಾಲೂಕು ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನೀವು ಗ್ರಾಮೀಣ ಪ್ರದೇಶದಿಂದ ಅರ್ಜಿ ಸಲ್ಲಿಸಿದ್ರೆ ಅಥವಾ ನಗರ ಪ್ರದೇಶದಿಂದ ಅರ್ಜಿ ಸಲ್ಲಿಸಿದ್ರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಹೋಬಳಿ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಟ್ಟಣ ಪ್ರದೇಶ ಯಾವುದು, ನಿಮ್ಮ ವಾರ್ಡ್ ಸಂಖ್ಯೆ ಯಾವುದು ಅನ್ನೋದನ್ನ ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ಅರ್ಜಿದಾರನ ಹೆಸರನ್ನ ಹಾಕಬೇಕು. ನೀವು ಮ್ಯಾರಿಡ್ ಆಗಿದ್ರೆ ಶ್ರೀ ಅಥವಾ ಶ್ರೀಮತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕುಮಾರ ಕುಮಾರಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಂತರ ಇಲ್ಲಿ ಎಲ್ಲ ಮಾಹಿತಿಗಳನ್ನ ನೀವು ಕನ್ನಡದಲ್ಲೇ ತುಂಬಬೇಕಾಗುತ್ತೆ. ಅಂದ್ರೆ ನೀವು ಜಸ್ಟ್ ನೀವು ಏನ್ ಮಾಡಬೇಕು, ನೀವು ಕನ್ನಡ ಟೈಪಿಂಗ್ ಅಂತ ಒಂದು ಹೊಸ ಟ್ಯಾಬ್ ಅನ್ನ ಓಪನ್ ಮಾಡ್ಕೊಳ್ಳಿ. ಕನ್ನಡ ಟೈಪಿಂಗ್ ಅಂತ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಜಸ್ಟ್ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಇದನ್ನ ನೀವು ಏನ್ ಮಾಡಬೇಕು, ಜಸ್ಟ್ ಕಾಪಿ ಮಾಡ್ಕೊಂಡು ಅಲ್ಲಿ ನೀವು ಪೇಸ್ಟ್ ಮಾಡಬೇಕು. ಅಂದ್ರೆ ನಿಮಗೆ ಯಾವ್ಯಾವ ಹೆಸರುಗಳು ಬೇಕು ಅನ್ನೋದನ್ನ ಅಲ್ಲಿ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡ್ಕೊಂಡು ಕನ್ನಡದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕು. ಹಾಗೂ ಅದೇ ರೀತಿಯಾಗಿ ನೀವು ನಿಮ್ಮ ತಂದೆಯ ಹೆಸರನ್ನ ಹಾಕಿದ್ರೆ ಬೆನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮಗೆ ಮದುವೆ ಆಗಿಲ್ಲ ಅಂತಂದ್ರೆ ಕೇರ್ ಆಫ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಂತರ ಇಲ್ಲಿ ನೋಡ್ತಿರ್ಬೋದು ನೀವು ನಂತರ ನಿಮ್ಮ ತಂದೆಯ ಹೆಸರು ಅಥವಾ ಗಂಡನ ಹೆಸರನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ನಿಮ್ಮ ತಾಯಿಯ ಹೆಸರನ್ನ ಹಾಕಿ ನಂತರ ನಿಮ್ಮ ಅಡ್ರೆಸ್ನ ಹಾಕ್ಬೇಕು, ಎಲ್ಲ ಕನ್ನಡದಲ್ಲೇ ಹಾಕ್ಬೇಕು. ನಾನು ಹೇಳಿದ ರೂಪಗಳ ಕನ್ನಡ ಟೈಪಿಂಗ್ ಅನ್ನ ಓಪನ್ ಮಾಡ್ಕೊಂಡು ಅಲ್ಲಿ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡೋದು ಕನ್ನಡದಲ್ಲಿ ಬರುತ್ತೆ, ಕನ್ನಡನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ, ಯಾಕಂದ್ರೆ ಇದಕ್ಕೆ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಅದೇ ಬಂದಿರುತ್ತೆ ಇಲ್ಲಿ. ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ಪ್ರಮಾಣ ಪತ್ರ ಯಾವ್ದಕ್ಕೆ ಬೇಕು, ಯಾವ ಕೆಲಸ ಕಾರ್ಯಕ್ಕೆ ಬೇಕು ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅಂದ್ರೆ ಇಲ್ಲಿ ಎಲ್ಲ ಪ್ರಮಾಣ ಪತ್ರಗಳು ನೋಡ್ತಿರ್ಬೋದು, ಶೈಕ್ಷಣಿಕ ಅಂದ್ರೆ ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ ಅಥವಾ ಸರ್ಕಾರಿ ಸೌಲಭ್ಯ ಅಥವಾ ಸವಲತ್ತುಗಳನ್ನ ಪಡೆಯೋದಕ್ಕೆ, ಬ್ಯಾಂಕ್ ಸಾಲ ಪಡೆಯೋದಕ್ಕೆ, ಪಿಂಚಣಿ ರೇಷನ್ ಕಾರ್ಡ್ ಪಡೆಯೋದಕ್ಕೆ, ಪರಿಹಾರ ಧನವನ್ನು ಪಡೆಯೋದಕ್ಕೆ, ವಿಮಾ ಸೌಲಭ್ಯವನ್ನು ಪಡೆಯೋದಕ್ಕೆ, ಈ ರೀತಿಯಾಗಿ ಬಹಳ ರೀತಿಯ ಒಂದು ಸೌಲಭ್ಯಗಳಿದ್ದಾವೆ. ನಿಮಗೆ ಯಾವ ಸೌಲಭ್ಯವನ್ನು ಪಡೆಯೋದಕ್ಕೆ ಈ ಪ್ರಮಾಣ ಪತ್ರ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಇಲ್ಲಿ ಸರ್ಕಾರಿ ಸವಲತ್ತು ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ಇಲ್ಲಿ ನಿಮಗೆ ನೋಡ್ತಿರ್ಬೋದು ನಿಮ್ಮ ಹತ್ರ ಐಡಿ ಪ್ರೂಫ್ ಯಾವ್ದಿರುತ್ತೆ ಅದನ್ನ ಒಂದು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲತ್ತೆ ನಿಮ್ಮ ಹತ್ರ ಇರುವಂತ ಒಂದು ಐಡಿ ಪ್ರೂಫ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಐಡಿ ನಂಬರ್ ನ ನೀವು ಇಲ್ಲಿ ಹಾಕ್ಬೇಕು. ನಂತರ ಇಲ್ಲಿ ಇಲಾಖೆ ಅಂತ ಕೇಳುತ್ತೆ, ಕೃಷಿ ಇಲಾಖೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದ್ರ ಸಲುವಾಗಿ ಈ ಒಂದು ಪ್ರಮಾಣ ಪತ್ರವನ್ನು ಮಾಡಿಸ್ತಿದ್ರ ಆ ಒಂದು ಇಲಾಖೆಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ನ ಹಾಕ್ಬೇಕು, ವಾರ್ಷಿಕ ಆದಾಯ ಕುಟುಂಬದ ವಾರ್ಷಿಕ ವರಮಾನ ಎಷ್ಟು ಇರುತ್ತೆ ಅನ್ನೋದನ್ನ ಹಾಕೊಳ್ಳಿ. ನಂತರ ಇಲ್ಲಿ 25 ರೂಪಾಯಿ ಅಂತ ತೋರಿಸುತ್ತೆ, ಅಂದ್ರೆ ಇದು 25 ರೂಪಾಯಿ ಫೀಸ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ಒಂದು ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೆ. ನೀವು ಇಲ್ಲಿ ಏನ್ ಮಾಡ್ಬೇಕು, ಕೆಳಗಡೆ ಬಂದ್ರೆ ಇಲ್ಲಿ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಕೆಲವೊಂದು ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕು. ಅಂದ್ರೆ ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ರಿಕ್ವೈರ್ಡ್ ಸ್ಕ್ಯಾನ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡ್ಬೇಕಂತ ಅಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು, ಐಡಿ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಅಂದ್ರೆ ಈ ಒಂದು ಡಾಕ್ಯುಮೆಂಟ್ಗಳನ್ನ ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು, ಆಮೇಲೆ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಫ್ರೆಂಡ್ಸ್, ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಎಂಟರ್ ಇಮೇಜ್ ವ್ಯಾಲ್ಯೂ ಅಂತ ಕಾಣುತ್ತೆ. ಇಲ್ಲೊಂದು ಕೋಡ್ ಇರುತ್ತೆ, ಈ ಕೋಡ್ನ ನೀವು ಹಾಕಿ ಇಲ್ಲೇನ್ ಮಾಡ್ಬೇಕು, ಪ್ರೊಸ್ಯೂಡ್ ಟು ಇ ಸೈನ್ ಇನ್ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಂದ್ರೆ ಇಲ್ಲಿ ಪ್ರೊಸ್ಯೂಡ್ ಟು ಇ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ 25 ರೂಪಾಯಿ ಪೇಮೆಂಟ್ ಕಟ್ ಆಗೋದಕ್ಕೆ ನಿಮಗೆ ಏನು ಆನ್ಲೈನ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ ತಕ್ಷಣ ಇದರ ಒಂದು ಪ್ರಿಂಟ್ ಔಟ್ ಬರುತ್ತೆ, ಅಂದ್ರೆ ನಿಮಗೆ ಒಂದು ನಂಬರ್ ರೆಫರೆನ್ಸ್ ನಂಬರ್ ಇರುವಂತ ಪ್ರಿಂಟ್ ಔಟ್ ಬರುತ್ತೆ. ಈ ಒಂದು ಪ್ರಿಂಟ್ ಔಟ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇದು ನಿಮಗೆ ಪ್ರಿಂಟ್ ಔಟ್ನ ತೆಗೆದುಕೊಳ್ಬೇಕು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇದರ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಆ ಒಂದು ಪ್ರಿಂಟ್ ಔಟ್ನಲ್ಲಿ ರೆಫರೆನ್ಸ್ ನಂಬರ್ ಇರುತ್ತೆ, ಅದು ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ.
ಈ ರೀತಿಯಾಗಿ ಯಾವುದೇ ಒಂದು ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೆ ರೈತರು ಈ ರೀತಿಯಾಗಿ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಸ್ವಲ್ಪ ದಿನಗಳ ಆದ ನಂತರ ನಿಮಗೆ ಅಪ್ರೂವಲ್ ಬರುತ್ತೆ. ಅಪ್ರೂವಲ್ ಬಂದ ತಕ್ಷಣ ಈ ಒಂದು ಏನು ನಿಮಗೆ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರವನ್ನು ನೀವು ಆನ್ಲೈನ್ ಮುಖಾಂತರನೇ ಪ್ರಿಂಟ್ ಔಟ್ನ ಪಡಿಬಹುದು. ಈ ರೀತಿಯಾಗಿ ರೈತರು ಈ ಒಂದು ಪ್ರಮಾಣ ಪತ್ರಗಳನ್ನು ಪಡೆಯೋದಕ್ಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ದಿನಗಳ ಆದ ನಂತರ ಇದರ ಒಂದು ಸ್ಟೇಟಸ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ, ನೀವು ಅಪ್ಲೈ ಮಾಡಿರ್ತಾರಲ್ಲ ಪ್ರಮಾಣ ಪತ್ರವನ್ನು ಪಡೆಯೋದಕ್ಕೆ ಅದು ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ತಿಳ್ಕೊಳೋದಕ್ಕೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಪ್ರಿಂಟ್ ಔಟ್ ಬಂದಿರುತ್ತೆ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆ ಅಪ್ಲಿಕೇಶನ್ ನಂಬರ್ನ ಹಾಕಿ ಗೆಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಹಾಕಿದಂಥ ಪ್ರಮಾಣ ಪತ್ರದ ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬೋದು. ಅಪ್ರೂವಲ್ ಆಗಿತ್ತಪ್ಪ ಅಂತಂದ್ರೆ ನೀವು ಪ್ರಿಂಟ್ ಔಟ್ಗಳ ತಕ್ಕನಕ್ಕೆ ಒಂದು ಆಪ್ಷನ್ ಇರುತ್ತೆ. ಆನ್ಲೈನ್ ಮುಖಾಂತರ ನಿಮ್ಮ ಹತ್ರ ಪ್ರಿಂಟ್ ಔಟ್ ಇತ್ತಂತಂದ್ರೆ ಆ ಒಂದು ಪ್ರಮಾಣ ಪತ್ರವನ್ನು ನೀವು ಪ್ರಿಂಟ್ ಔಟ್ ಪಡಿಬಹುದು. ಈ ರೀತಿಯಾಗಿ ರೈತರಿಗೆ ಬೇಕಾಗುವಂತಹ ಪ್ರಮಾಣ ಪತ್ರಗಳನ್ನು ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಪಡೆಯುವಂತಹ ಆಪ್ಷನ್ ಕೂಡ ಇದರಲ್ಲಿ ಇದೆ. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲ ರೈತ ಬಾಂಧವರಿಗೆ ಈ ವಿಡಿಯೋನ ಶೇರ್ ಮಾಡಿ.